ಚೆನ್ನಾಗಿರೋದು ಅಂದ್ರೇನು ಫೀಲ್ ವೆಲ್ ಇನ್ ಯುವರ್ ಲೈಫ್ ನೀವು ನಿಜವಾಗ್ಲೂ ಚೆನ್ನಾಗಿದ್ದೀರಿ ಅಂತ ಯಾವಾಗ ಅನಿಸುತ್ತೆ ನಿಮಗೆ ತುಂಬ ಸಂತೋಷ ಆದಾಗ ಚೆನ್ನಾಗಿರ್ತೀರ ಮೈಗೆ ಹುಷಾರಿಲ್ಲ ಅಂದ್ರೂ ಚೆನ್ನಾಗಿರ್ತೀರ ಅಲ್ವಾ ನಿಮಗೆ ಖಾಯಿಲೆ ಇದೆ ಅಂತ ಡಾಕ್ಟರ್ ಹೇಳಿದ್ರು ನೀವು ಖುಷಿಯಾಗಿದ್ದರೆ ಚೆನ್ನಾಗಿದ್ದೀನಿ ಅನಿಸುತ್ತೆ ಅಲ್ವಾ ಆದ್ದರಿಂದ ಮೂಲಭೂತವಾಗಿ ಚೆನ್ನಾಗಿರೋದು ಅಂದರೆ ಒಂದು ಮಟ್ಟದ ಸಂತೋಷ ಜೀವನ ಉತ್ಸಾಹ ಸಂತೋಷ ಅಂದ್ರೇನು ಸಂತೋಷ ಅಂದರೆ ಇದು ಅದು ಅನ್ನಬಹುದು ಆದರೆ ಜೀವನದ ದೃಷ್ಟಿಯಲ್ಲಿ ನಿಮ್ಮ ಜೀವಶಕ್ತಿ ಸಾಮಾನ್ಯವಾಗಿರೋದಕ್ಕಿಂತ ಹೆಚ್ಚು ಉತ್ಸಾಹಭರಿತವಾಗಿರುತ್ತೆ ಖಿನ್ನತೆ ಅಂದರೆ ನಿಮ್ಮ ಜೀವಶಕ್ತಿ ತುಂಬ ಕುಗ್ಗಿ ಮಂಕಾಗಿದೆ ಸಂತೋಷ ಅಂದರೆ ನಿಮ್ಮ ಜೀವಶಕ್ತಿ ಉತ್ಸಾಹಭರಿತವಾಗಿದೆ ಸಂತೋಷವನ್ನು ವಿವರಿಸೋ ಹಲವಾರು ರೀತಿಗಳಿವೆ ಆದರೆ ಸಂತೋಷವಾಗಿರೋರ್ಗೆ ಮಾತ್ರ ಅದು ಏನು ಅಂತ ಗೊತ್ತು ಸಂತೋಷ ಆಗಿಲ್ಲದಿರೋರು ಯಾರೂ ಇಲ್ಲ ಎಲ್ರಿಗೂ ಅನುಭವ ಆಗಿದೆ ಆದರೆ ಸಮಸ್ಯೆ ಏನಂದರೆ ಅದನ್ನು ಕಾಪಾಡ್ಕೊಳ್ಳೋಕ್ಕಾಗ್ತಿಲ್ಲ ಅಷ್ಟೇ ಅಲ್ವಾ ಎಲ್ರಿಗೂ ಸಂತೋಷದ ಅನುಭವ ಆಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಿಮಗೆ ಎಷ್ಟು ಸಂತೋಷದ ಕ್ಷಣಗಳಿದ್ವು ಒಂದು ಎರಡು ಮೂರು ಎಷ್ಟು ಬೆರಳೆಣಿಕೆ ಅಷ್ಟೇನೋ ತುಂಬ ಜನಕ್ಕೆ ಎಣಿಸೋದಕ್ಕೂ ಏನಿರೋಲ್ಲ ನೀವು ಐದು ವರ್ಷದ ಮಗುವಾಗಿದ್ದಾಗ ಒಂದು ದಿನದಲ್ಲಿ ನಿಮಗೆ ಎಷ್ಟು ಸಂತೋಷದ ಕ್ಷಣಗಳಿದ್ವು ಹ್ಞೂ ತುಂಬ ಇದ್ದವು ಅಲ್ವಾ ದುಃಖ ಯಾರಾದರೂ ಉಂಟು ಮಾಡಬೇಕಿತ್ತು ಈಗ ಯಾರೋ ನಿಮಗೆ ಸಂತೋಷ ಉಂಟು ಮಾಡಬೇಕಾಗಿದೆ ಅಲ್ವಾ ಇಡೀ ಪರಿಸ್ಥಿತಿ ಹೇಗೋ ಕೆಳಕಾಗೋಗಿದೆ ಜೀವನದ ಈ ಪ್ರಯತ್ನಗಳೆಲ್ಲ ನೀವು ಮಾಡಿದ್ದೆಲ್ಲ ಶಿಕ್ಷಣ ಕೆಲಸ ವ್ಯವಹಾರ ಕುಟುಂಬ ನೀವೇನೇ ಮಾಡಿದ್ರು ಎಲ್ಲ ಮಾಡಿದ್ದು ಸಂತೋಷದ ಹುಡುಕಾಟದಲ್ಲಿ ಅಲ್ವಾ ಈ ಭೂಮಿ ಮೇಲೆ ಜನ ಮಾಡಿದ್ದೆಲ್ಲೂ ಸಂತೋಷದ ಹುಡುಕಾಟದಲ್ಲೇ ಹೌದಾ ಕಳೆದ ನೂರು ವರ್ಷಗಳಲ್ಲಿ ಜಗತ್ತಿನಲ್ಲಿ ನಾವು ಬಹಳಷ್ಟು ಮಾಡಿದ್ದೇವೆ ವಿಜ್ಞಾನ ತಂತ್ರಜ್ಞಾನವನ್ನು ಉಪಯೋಗಿಸಿ ನಾವು ಭೂಮಿಯ ಸ್ವರೂಪವನ್ನೇ ಬದಲಾಯಿಸಿದ್ದೀವಿ ಬೇರೆ ಯಾವುದೇ ತಲೆಮಾರಿನವರು ಕಲ್ಪಿಸಲು ಸಾಧ್ಯವಾಗದಂಥ ಸೌಕರ್ಯ ಅನುಕೂಲತೆಗಳು ಇವತ್ತು ನಮ್ಮಲ್ಲಿವೆ ಹೌದಾ ನೂರು ವರ್ಷಗಳ ಹಿಂದೆ ರಾಜರಿಗೂ ಸಿಗದೆ ಇದ್ದಿದ್ದು ಇವತ್ತು ಸಾಮಾನ್ಯ ಜನರ ಬಳಿ ಇದೆ ಹೌದು ತಾನೆ ನಿಮ್ಮಲ್ಲಿ ಹೆಚ್ಚಿನವರು ನೂರಿನ್ನೂರು ಹಾರ್ಸ್ ಪೌರಾತ್ವಗಳನ್ನು ಓಡಿಸ್ತಿಲ್ವಾ ಹೌದಾ ಇದು ರಾಜರ ಬಳಿಯೂ ಇರ್ತಿರಲಿಲ್ಲ ಆದರೆ ನಾವು ಹೆಚ್ಚು ಸಂತೋಷವಾಗಿದ್ದೀವಾ ಖಂಡಿತವಾಗ್ಲೂ ನಾವು ಭೌತಿಕವಾಗಿ ಅತಿ ಹೆಚ್ಚು ಸೌಕರ್ಯಗಳಿರೋ ಪೀಳಿಗೆ ಹೌದಾ ಆದರೆ ನಾವು ಅತ್ಯಂತ ಸಂತೋಷಭರಿತ ಪೀಳಿಗೆನಾ ಅಂದಮೇಲೆ ಅದು ಕೆಲಸ ಮಾಡಿಲ್ಲ ವಿಜ್ಞಾನ ತಂತ್ರಜ್ಞಾನ ನಮ್ಮ ಜೀವನಕ್ಕೆ ಅಪಾರ ಪ್ರಮಾಣದ ಸೌಕರ್ಯ ಮತ್ತು ಅನುಕೂಲತೆಯನ್ನು ತಂದಿದೆ ಇಪ್ಪತ್ತೈದು ವರ್ಷಗಳ ಹಿಂದೆ ನಮ್ಮ ಕಲ್ಪನೆಗೂ ನಿಲ್ಕದೇ ಇದ್ದಂಥದ್ದು ಇಂದು ವಾಸ್ತವವಾಗಿದೆ ಅಲ್ವಾ ಆದರೆ ನಾವು ಹೆಚ್ಚು ಸಂತೋಷವಾಗಿದ್ದೀವಾ ಇಲ್ಲ ಮತ್ತೀ ಸೌಕರ್ಯ ಅನುಕೂಲತೆಗಳು ಸುಲಭವಾಗೇನು ಬರಲಿಲ್ಲ ಇದಕ್ಕಾಗಿ ಭೂಮಿಯ ಮೇಲಿನ ಬೇರೆಲ್ಲ ಜೀವಿಗಳು ಅಪಾರವಾದ ಬೆಲೆ ತೆತ್ತಿದೆ ಹೌದಾ ಮನುಷ್ಯರನ್ನು ಸೇರಿಸಿ ಸಸ್ಯ ಪ್ರಾಣಿ ಸಂಕುಲ ಪ್ರತಿಯೊಂದು ಜೀವಿನೂ ಅಗಾಧವಾದ ಬೆಲೆ ತೆತ್ತಿದೆ ಈ ಸೌಕರ್ಯಗಳಿಗಾಗಿ ಆದರೆ ನಾವು ಸಂತೋಷವಾಗೂ ಇಲ್ಲ ಮತ್ತೆ ಲಾಭ ಏನು ಭೂಮಿಯನ್ನು ಅಕ್ಷರಶಃ ಸುಟ್ಟು ಹಾಕ್ತಾ ಇದ್ದೀವಿ ನಾವು ಹರ್ಷೋತ್ಕರ್ಷರಾಗಿದ್ರೆ ಪರವಾಗಿಲ್ಲ ಸುಟ್ಟು ಹಾಕಿ ಆದರೆ ನಾವು ಸಂತೋಷವಾಗೂ ಇಲ್ಲ ಇದರ ಬಗ್ಗೆ ಗಮನ ಹರಿಸಬೇಕು ಅನ್ಸುತ್ತೆ ಭೂಮಿ ಯಾಕೆ ಸುಡ್ತಿದ್ದೀವಿ ನಾವು ಸಂತೋಷವಾಗೂ ಇಲ್ದಿದ್ರೆ